ಈಗ ನಾನು ಸೀಡ್ಸ್ ಹಾಕಿ ಆನಿಯನ್ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಸನ್ಫ್ಲವರ್ ಸೀಡ್ಸ್, ಮೆಲನ್ ಸೀಡ್ಸ್, ಬಿಳಿ ಎಳ್ಳು, ಸಣ್ಣಗೆ ಚಾಪ್ ಮಾಡಿರೋ ಆನಿಯನ್ ಆ್ಯಂಡ್ ರೆಡ್ ಚಿಲ್ಲಿ ಫ್ಲಾಕ್ಸ್. ಮತ್ತೆ ಒಂದು ಬಾಣಲಿ ತಗೊಂಡು ಅದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಸೀಡ್ಸ್ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ತೇ ಹುರ್ಕೋಬೇಕು. ನೋಡಿ ಇಷ್ಟು ಕೆಂಪಗೆ ಹುರ್ಕೊಂಡಿದ್ದೀನಿ. ಮತ್ತೆ 2 ಟೇಬಲ್ಸ್ಪೂನ್ ಮೆಲನ್ ಸೀಡ್ಸ್ ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಳಿ. ತುಂಬ ಕೆಂಪಗಾಗೋದು ಬೇಡ, ಕಹಿ ಬರುತ್ತೆ. ಲೈಟಾಗಿ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದ್ಬಿಡಿ. ಬಿಳಿ ಎಳ್ಳನ್ನು ಸ್ವಲ್ಪ ಬ್ರೌನ್ ಆಗಿ ಹುರ್ಕೊಳ್ಳಿ. ನೋಡಿ ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸ್ ಆ್ಯಂಡ್ ಬಿಳಿ ಎಳ್ಳು ಮೂರನ್ನ ಇಷ್ಟು ಕಂದು ಬಣ್ಣಕ್ಕೆ ಹುರ್ಕೊಳ್ಳಿ. ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕಿ ಇದನ್ನು ತರಿಯಾಗಿ ರುಬ್ಕೊಳ್ತೀನಿ. ನೀರು ಹಾಕಬಾರ್ದು, ಹಾಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ನೀರು ಹಾಕಬೇಡಿ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಬೌಲಿಗೆ ಈ ಥರ 3 ಚೀಸು ತಗೊಂಡಿದ್ದೀನಿ. ಈ 3 ಚೀಸನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೀಸ್ ಸ್ಲೈಸು 3 ಪೀಸ್ ಹಾಕ್ತಾ ಇದ್ದೀನಿ. ನಾನೆಲ್ಲನೂ 2 ಟೇಬಲ್ಸ್ಪೂನ್ ಕ್ವಾಂಟಿಟಿ ಹಾಕ್ಕೊಂಡಿರೋದ್ರಿಂದ 3 ಚೀಸ್ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಟರು ಇಷ್ಟು ಗಟ್ಟಿ ಇರಲಿ. ಈಗ ಇದನ್ನು ದೋಸೆ ಹಾಕೋಣ. ಇದನ್ನು ತುಂಬ ತೆಳ್ಳಗೆ ಹಾಕಬೇಡಿ, ದೋಸೆ ಸ್ವಲ್ಪ ದಪ್ಪ ಇರಲಿ. ಇದ್ಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಫುಲ್ಲು ಸ್ಟಫ್ ಮಾಡೋಣ. ನೀವು ನಾರ್ಮಲಾಗಿ ಆನಿಯನ್ ದೋಸೆ ಹೇಗೆ ಮಾಡ್ತೀರಾ ಅದೇ ರೀತಿ ಸ್ವಲ್ಪ ಜಾಸ್ತಿ ಆನಿಯನ್ನ ಹಾಕಬೇಕಾಗತ್ತೆ, ಆವಾಗಲೇ ಸ್ವಲ್ಪ ಟೇಸ್ಟ್ ಇರುತ್ತೆ. ಮತ್ತು ಈ ಬ್ಯಾಟರ್ಗೆ ನಾನು ಉಪ್ಪು ಹಾಕಿಲ್ಲ, ಯಾಕಂದರೆ ಚೀಸ್ ಹಾಕೋದ್ರಿಂದ ಚೀಸಲ್ಲಿ ಉಪ್ಪಿರುತ್ತೆ. ಅದಕ್ಕೆ ಸಾಲ್ಟ್ ಹಾಕಬೇಡಿ, ಹಾಗೆ ಮಾಡಿ ಬೇರೆ ಚಟ್ನಿ ಹಾಕ್ಬೇಕಾದ್ರೆ ಚಟ್ನಿ ಜೊತೆ ಉಪ್ಪಿರುತ್ತಲ್ಲ ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದಕ್ಕೂ ಉಪ್ಪಾಗಿರುತ್ತೆ ಮತ್ತು ಚಟ್ನಿಲೂ ಉಪ್ಪಿರುತ್ತೆ. ನೋಡಿ ಇಷ್ಟು ಆನಿಯನ್ ಹಾಕಿದ್ದೀನಿ. ಈಗ ದೋಸೆ ಬೇಯ್ತಾ ಇದೆ, ಬೇಯಬೇಕಾದ್ರೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಸಣ್ಣ ಚಿಕ್ಕದಾಗಿ ಹಾಕ್ಕೊಂಡ್ರೆ ಅದು ಸ್ಪ್ರೆಡ್ ಆಗಿ ಸ್ವಲ್ಪ ದೊಡ್ಡ ದೋಸೆ ಆಗುತ್ತೆ. ಹೀಗೆ ಸ್ಪ್ರೆಡ್ ಆಗಬೇಕಾದ್ರೆ ಸ್ವಲ್ಪ ಚಿಲ್ಲಿ ಫ್ಲಾಕ್ಸನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಬೆಂದಿದೆ, ಬ್ರೌನ್ ಆಗಿದೆ. ನೋಡಿ ಆ ಟೈಮಲ್ಲಿ
ಸ್ವಲ್ಪ ಸೈಡಲ್ಲಿ ಘೀ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಯಿಲ್ ಆದರೂ ಹಾಕ್ಕೊಳ್ಳಿ. ಆವಾಗ ದೋಸೆಯನ್ನು ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೋಡಿ ದೋಸೆ ಫುಲ್ಲ ಬೆಂದಿದೆ, ಹಾಗೆ ಸೈಡಲ್ಲಿ ಸ್ಲೈಟಾಗಿ ಲೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ರೌನ್ ಆಗಿ ಬೆಂದಿದೆ. ಯಾವಾಗಲೂ ಈ ದೋಸೆ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದರೆ ನಿಮಗೆ ದೋಸೆ ನಾರ್ಮಲ್ ದೋಸೆ ಥರ ಬ್ರೌನ್ ಆಗಿ ಬರುತ್ತೆ. ನೋಡಿ ಸ್ವೀಟ್ಸ್ ಆನಿಯನ್ ದೋಸಾ ರೆಡಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಇರುತ್ತೆ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಆನಿಯನ್ ಫುಲ್ ಇರುತ್ತೆ. ಇದಕ್ಕೆ ನಾನು ಇವತ್ತು ಪನ್ನೀರ್ ಕೊಳಂಬು ಮಾಡಿದ್ದೀನಿ, ನಾಟ್ ಪನ್ನೀರ್ ಗ್ರೇವಿ. ದಿಸ್ ಇಸ್ ಪನ್ನೀರ್ ಕೊಳಂಬು. ಇದೇ ರೆಸಿಪಿ ನಾನು ಇನ್ನೊಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರಾಗಿರುತ್ತೆ, ಟ್ರೈ ಮಾಡಿ.